ಮಕ್ಕಳ ವಿಚಾರದಲ್ಲಿ ಆಟ ಆಡ್ತಾ ಇದೀಯಾ ರಾಜ್ಯ ಸರ್ಕಾರ? ಖಾಸಗಿ ಶಾಲೆಗಳ ಒತ್ತಡಕ್ಕೆ ಮಣಿಯಿತ ರಾಜ್ಯ ಸರ್ಕಾರ. ಸೊ ಪೋಷಕರ ಆತಂಕ ದೂರ ಮಾಡೋದಾದ್ರೂ ಯಾರು ಮಕ್ಕಳ ಹೊಣೆ ಯಾರದ್ದು? ಶಾಲೆಗಳ ಆರಂಭಕ್ಕೆ ತೆಗೆದುಕೊಂಡಿರುವ ಮುನ್ನೆಚ್ಚರಿಕಾ ಕ್ರಮಗಳಾದ್ರೂ ಏನು? ಖಾಸಗಿ ಶಾಲೆಗಳ ಆರಂಭಕ್ಕೆ ಇಷ್ಟೊಂದು ಆತ್ರ ಯಾಕೆ ಪಡ್ತಾ ಇದೆ ಸರ್ಕಾರ? ಕೊರೋನಾ ದಿನದಿಂದ ದಿನಕ್ಕೆ ದಾಖಲೆಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಸೊ ಇಂತ ಹೊತ್ತಲ್ಲಿ ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಎಷ್ಟು ಸರಿ? ಸ್ಕೂಲ್ ಬೇಕಾ? ಹಾಗಾದ್ರೆ ಮಕ್ಕಳಿಗೆ ಸಾಮಾಜಿಕ ಅಂತರದ ಪಾಠ ಹೇಗೆ ಹೇಳಿಕೊಡ್ತೀರಿ? ಟೀಚರ್ ಇದ್ದಾಗ ಮಾತ್ರ ದೂರ ದೂರ ಕೂರಿಸ್ತಾರೆ, ಟೀಚರ್ ಹೊರಗಡೆ ಹೋದಾಗ ಅಥವಾ ಲಂಚ್ ಟೈಮ್ ಅಲ್ಲಿ ಬ್ರೇಕ್ ಟೈಮ್ ಅಲ್ಲಿ ಯಾವ ರೀತಿಯಾಗಿ ನೋಡ್ಕೋತೀರಿ? ಮಕ್ಕಳು ಸಾಮಾಜಿಕ ಅಂತರ ಪಾಲಿಸುವಂತೆ ನೋಡಿಕೊಳ್ಳುವ ಹೊಣೆ ಯಾರದ್ದು? ಸೊ ಅವರೆಲ್ಲರೂ ಕೂಡ ಲಂಚ್ ಬಾಕ್ಸ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಕಥೆ? ಹೈ ರಿಸ್ಕ್ ನಲ್ಲಿ ಶಾಲೆಗಳನ್ನ ತೆರಿಬೇಕಾ ಅನ್ನೋದು ಪಬ್ಲಿಕ್ ಪ್ರಶ್ನೆ ಆಗಿದೆ. ಸ್ಕೂಲ್ ಬಸ್ ನಲ್ಲಿ ಮಕ್ಕಳು ಒಟ್ಟಿಗೆ ಬರಲ್ವಾ? ಅದನ್ನೆಲ್ಲ ಹೇಗ್ ಕಂಟ್ರೋಲ್ ಮಾಡ್ತೀರಾ? ಸ್ನೇಹಿತರ ಜೊತೆ ಮಕ್ಕಳು ಸೇರಲ್ಲ ಅಂತ ಏನ್ ಗ್ಯಾರಂಟಿ? ಓಕೆ, ಬೆಂಗಳೂರಿಂದ ಯಶೋಧ ಅಂತ ಕರೆ ಮಾಡಿದ್ದಾರೆ. ಸೊ ನಮಸ್ಕಾರ ಅಮ್ಮ, ಏನ್ ಹೇಳ್ತೀರಾ ಸರ್ಕಾರದ ಈ ನಿರ್ಧಾರದ ಕುರಿತಂತೆ? ಅವನು ಪ್ರೈವೇಟಿಗೆ ಹಾಕಿರೋದು ಸ್ಕೂಲಿಗೆ, ಅವ ಕುರುಬ್ರಲ್ಲಿ ಸ್ಕೂಲ್ ಇರೋದು, ಅಂದ್ರೆ ಯಾವ ತರ ಎಜುಕೇಶನ್ ಕೊಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಕ್ಲಾಸು? ಈ ಸೆಂಟ್ರಲ್ ಟೌನ್ ಸ್ಕೂಲ್ ಅಂತ 7ನೇ ಕ್ಲಾಸ್. ಇವಾಗ ನಿಮ್ ಕಳ್ಸಕ್ ಇಷ್ಟ ಇದೆಯೋ ಇಲ್ವೋ ಈಗ ಕೊರೋನಾ ಕೇಸ್? ಮೇಡಮ್, ಯಾಕೆಂದ್ರೆ ನಾವು ಇಬ್ರು ಓದಿಲ್ಲ ಗಂಡ ಅಂತೀಯ, ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರು. ಅಲ್ಲಮ್ಮ, ಅದೆಲ್ಲ ವಿಷಯ. ಈಗ ಕೊರೋನಾ ಕೇಸ್ಗಳ ಸಂಖ್ಯೆನು ಜಾಸ್ತಿ ಆಗ್ತಾ ಇದೆ, ಇಂತ ಸಂದರ್ಭದಲ್ಲಿ ಕಳಿಸ್ಬೇಕಾ ಅಂತ ಅದಕ್ಕೆ ಭಯ ಆಗ್ತಾ ಇದೆ. ಇರಕ್ ಒಬ್ಬನ್ ಮಗನ್ ಇಟ್ಕೊಂಡು ಯಾವ ತರ ಮೇಂಟೈನ್ ಮಾಡ್ಬೇಕು ಅನ್ನೋದೇ ಭಯ. ಓಕೆ ಓಕೆ, ಯಶೋಧ ಅವರೇ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇಂಥ ಪೇರೆಂಟ್ಸ್ ಕೂಡ ಸಾಕಷ್ಟು ಜನ ಇದ್ದಾರೆ. ಮನೆಯಲ್ಲಿ ಯಾರು ಕೂಡ ಕಲ್ತಿರಲ್ಲ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಸ್ಕೂಲ್ಸ್ಗಳಿಗೆ ಹಾಕಿರ್ತಾರೆ. ಆದ್ರೆ ಆ ಸ್ಕೂಲ್ನಲ್ಲಿ ಈ ರೀತಿಯಾಗಿ ಮಾಡೋದ್ರಿಂದ, ಅಂದ್ರೆ ಕೊರೋನಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇದೀಗ ಪಬ್ಲಿಕ್ ಕಾಲ್ ಒಬ್ರು ಇದ್ದಾರೆ, ಹಾವೇರಿಯಿಂದ ರಾಜ್ಕುಮಾರ್ ಅಂತ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ರಾಜ್ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ಸರ್ಕಾರದ ಈ ನಿರ್ಧಾರ ಸರಿ ಅಂತೀರಾ ತಪ್ಪಂತೀರಾ? ತಪ್ಪು ಮೇಡಮ್. ಬೇಕಾದ್ರೆ 7 ದಿನ SSLC ಜುಲೈ 1st ದಿನ ಮಾಡ್ಕೊಳ್ಳಿ, ಬಟ್ 7th ಮಟ್ಟ ಚಿಕ್ಕ ಮಕ್ಕಳ ಕವ ಅವ್ರಿಗೆ ನೀವು ಎಷ್ಟೇ ಮಾಡ್ತೀನಿ ಅಂದ್ರೂ ಮೇಂಟೈನಿಂಗ್ ಮಾಡ್ಲಿಕ್ ಆಗಲ್ಲ. ಹೌದು, ನಾವೇ ಸ್ಕೂಲ್ ಮನೇಲೆ ಇಟ್ಕೊಂಡು ಅವ್ರಿಗೆ ಎಷ್ಟು 1 ಸಲ ಬಿಟ್ಟು 10 ಸಲ ನಾವು ಮೇಲೆ ಹೇಳ್ಬೇಕು, ಅದು ಸ್ಕೂಲ್ ಟೀಚರ್ ಜೊತೆ ಆಗಲ್ಲ. ಹೌದು, ಯಾಕಂದ್ರೆ ಮಕ್ಕಳ ಜೀವ ಅಂತಂದ್ರೆ ಎಲ್ಲರಿಗೂ ಒಂದು ದೊಡ್ಡ ಆಸ್ತಿ ಇದ್ದಂಗೆ ಈಗಿನ ಕಾಲದಲ್ಲಿ. ಅದ್ರ ಸಲುವಾಗಿ 1st ಇಂದ 7th ಮಟ್ಟನು ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡ್ಕೊಂಡು ಇದಕ್ಕ ಇದ್ ಮಾಡ್ಕೊಳ್ಳಿ ಅಂತ ನಾ ಹೇಳೋದ್ರಿ. ನಮ್ದು ರಿಕ್ವೆಸ್ಟ್ ಅಷ್ಟೇ, 1st ಇಂದ 7th ಮಟ್ಟನು ಒಂದ್ ಸೆಮ್ ಹೋದ್ರು ಚಿಂತಲ ಏನು ಒಂದ್ 12 ಲೆಸನ್ ಇದ್ದಲ್ಲಿ 5-6 ಲೆಸನ್ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೆ ಸೆಕೆಂಡ್ ಸೆಮ್ ಸ್ಟಾರ್ಟ್ ಮಾಡ್ಕೊಡ್ರಿ. ಯಾಕಂದ್ರೆ 8th SSLC ಏನತ್ತಲ್ಲ ಜುಲೈ 15 ಆಗಸ್ಟ್ 1st ದಿನಾನು ಸ್ಟಾರ್ಟ್ ಮಾಡ್ಕೊಡ್ರಿ. ಅವ್ರು ಸ್ವಲ್ಪ ನಾಲೆಜ್ ಇರ್ತದೆ, ನಡೀತದೆ, ಚಿಕ್ಕ ಮಕ್ಕಳಿಗೆ ನಾಲೆಜ್ ಇರಲ್ಲ. ಓಕೆ ರಾಜ್ಕುಮಾರ್ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ನಟ ಅನಿರುದ್ಧ್ ಕೂಡ ನಮ್ಮೊಂದಿಗೆ ಮಾತನಾಡ್ತಾ ಇದ್ರು. ಸೆಲೆಬ್ರಿಟಿ ಆದ್ರೂ ಕೂಡ ಅವರ ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಕ್ಕೆ ಭಯ ಆಗ್ತಾ ಇದೆ, ಯಾಕಂದ್ರೆ ಕೊರೋನಾ ಕೇಸ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ. ಅಂಥದ್ರಲ್ಲಿ ಶಾಲೆಗಳನ್ನ ಓಪನ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕೂಡ ಅವರು ಮಾಡ್ತಾ ಇದ್ದಾರೆ. ಮತ್ತೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಲತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ನಾನು ಟೀಚರ್ ಕೂಡ, ಆಮೇಲೆ ಪೇರೆಂಟ್ ಕೂಡ. ನಾನು ಹೇಳುದು ಇಷ್ಟೇ ಮೇಡಮ್, ಇದು ಅವಸರದ ನಿರ್ಧಾರ. ಮಕ್ಕಳು ಒಂದ್ ಆಟೋದಲ್ಲಿ ಬರ್ತಾರೆ, ಮತ್ತೆ ಎಷ್ಟ್ ಅವರ್ ಮಾಸ್ಕ್ ಹಾಕೊಂಡು ಕೂತ್ಕೊಳ್ತಾರೆ ಮಕ್ಕಳು, ಎಷ್ಟ್ ಕಂಫರ್ಟೇಬಲ್ ಅನ್ನೋದು. ಆಮೇಲೆ ಟಾಯ್ಲೆಟ್ ಯೂಸ್ ಮಾಡುದು, ಇದೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ಗಳಿದೆ. ಆಮೇಲೆ ಸ್ಕೂಲ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗುದು, ಆಮೇಲೆ ಅದಲ್ಲದೆ ಇನ್ನು ಮಳೆಗಾಲ ಎಷ್ಟು ಸೇಫ್ ಅನ್ನೋದು ಈ ತರ. ಅದ್ರಿಂದ ಸರ್ಕಾರ ಯೋಚನೆ ಮಾಡ್ಬೇಕಾದದ್ದು ಈ ವಿಷಯ. ನಾವಂದ್ರೆ ಮಕ್ಕಳ ಜೊತೆ 6-7 hours ಇರ್ತೇವೆ, ಹಾಗಾಗಿ ಗೊತ್ತಿದೆ ಮಕ್ಕಳು ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅನ್ನೋದು. ಇದೊಂದು ಅವಸರದ ನಿರ್ಧಾರವೇ, ನಾವು ಮಕ್ಕಳ ಜೀವನದಲ್ಲಿ ಆಟ ಆಡೋದು ಬೇಡವೇ ಬೇಡ ಮೇಡಮ್. ಹಾಗಾಗಿ ನಿಮ್ ಮೂಲಕ ನಾನು ಕೇಳ್ಕೊಳ್ಳೋದು ಅಷ್ಟೇ,
ದಯವಿಟ್ಟು ಸದ್ಯಕ್ಕೆ ಓಪನ್ ಮಾಡಬೇಡಿ. ತಾಯಿ ಆದವಳಿಗೆ ಗೊತ್ತಿದೆ ಹೇಗೆ ಮಗುವನ್ನು ಮಾನಸಿಕವಾಗಿ ಬೆಳೆಸಬೇಕು, ಫಿಸಿಕಲಿ ಬೆಳೆಸಬೇಕು ಅನ್ನೋದು ಗೊತ್ತಿದೆ. ಓಕೆ ಓಕೆ ಲತಾ ಅವರೇ ಧನ್ಯವಾದ. ಒಬ್ಬ ಟೀಚರ್ ಆಗಿ ಒಬ್ಬ ಪೇರೆಂಟ್ ಆಗಿ ಅವರಲ್ಲಿರುವಂತಹ ಆತಂಕ ದುಗುಡವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಧಾರ ಸರಿ ಅಲ್ಲ ಅಂತ ಒಬ್ಬ ಟೀಚರ್ ಹೇಳ್ತಾ ಇದ್ದಾರೆ. ಓಕೆ, ಮಕ್ಕಳ ಹಕ್ಕು ಎನ್ಜಿಒದವರಾಗಿರುವಂತಹ ನಾಗಸಿಂಹ ಅಂತ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ನಮಸ್ಕಾರ ನಾಗಸಿಂಹ ಅವರೇ. ನಮಸ್ಕಾರ ಮೇಡಮ್, ಏನ್ ಅನ್ಸುತ್ತೆ ಸರ್ ಸರ್ಕಾರದ ಈ ನಿರ್ಧಾರಕ್ಕೆ? ಸರ್ಕಾರದ ಸುತ್ತೋಲೆಯನ್ನ ಗಮನಿಸಿದ್ರೆ ಅದು ಪೋಷಕರಿಂದ ನಾವು ಸಲಹೆ ಸೂಚನೆಗಳನ್ನ ತಗೊಳ್ತೀವಿ, ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ದಿನಾಂಕಗಳನ್ನ ಆಗ್ಲೇ ನಿರ್ಧಾರ ಮಾಡಿ ಈಗ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ರೆ ಅವ್ರಿಗೆ ಬರೀ ಚಾಯ್ಸ್ ಅವಕಾಶ ಕೊಡ್ತಿದ್ದಾರೆ, ಬೇಕು ಅಥವಾ ಬೇಡ ಅನ್ನೋ ಹಾಗೆ. ಹೌದು. ಸೊ ಇದನ್ನ ತೀರ್ಮಾನ ಮಾಡೋ ಮುಂಚೆನೆ ಪೋಷಕರ ಜೊತೆ ಮಾತಾಡಬೇಕಾಗಿತ್ತು ನಮ್ಮ ಸರ್ಕಾರ. ಹಾಗೂ ಈಗ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಪ್ರತಿದಿನ 100-200 ಈ ಕರೋನಾ ಸೋಂಕು ಹೆಚ್ಚಾ ಇರೋದ್ರಿಂದ ಬಹಳಷ್ಟು ಪೋಷಕರು ಭಯದಲ್ಲಿದ್ದಾರೆ. ಹೌದು. ಈಗ ಶಾಲೆ ತೆರಿತೀವಿ ಅನ್ನೋ ಸುತ್ತೋಲೆ ಬದಲಾಗಿ ಮೊದಲೇ ಮಾಡಬೇಕಾದ ಕೆಲಸ, ಮಕ್ಕಳು ಶಾಲೆಗೆ ಬಂದರೆ ಯಾವ ರೀತಿ ಸುರಕ್ಷತೆ ಕೊಡ್ತೀವಿ, ಅವರಿಗೆ ಸೋಂಕು ತಗಲದಂತೆ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಳ್ತೀವಿ ಅಂತ ಭರವಸೆ ಮೂಡಿಸ್ಬೇಕು. ಹೌದು. ಪೋಷಕರಿಗೆ ಅದ್ರ ಬಗ್ಗೆ ಭರವಸೆ ಬಂದ್ರೆ ಅವಾಗ ಮಕ್ಕಳನ್ನ ಕಳ್ಸಕ್ ರೆಡಿ ಆಗ್ತದೆ. ಬಟ್ ನಾಗಸಿಂಹ ಅವರೇ, ಯಾವ ಭರವಸೆ ಮೂಡಿಸಿದ್ರು ಕೂಡ ಸದ್ಯಕ್ಕೆ ಸ್ಕೂಲ್ಸ್ ಗಳನ್ನ ಓಪನ್ ಮಾಡೋದು ಎಷ್ಟು ಸೇಫ್ ಅಂತ ಅಂತೀರಿ? ಯಾಕಂದ್ರೆ 10-20 ಇದ್ದಂತ ಕೇಸ್ 100ರ ಗಡಿ ಆಯ್ತು, 100-200-300ರ ಗಡಿಯಲ್ಲಿ ಒಂದಿನಕ್ಕೆ ರಿಪೋರ್ಟ್ ಬರ್ತಾ ಇದೆ. ಸೊ ಇಂತ ಸಂದರ್ಭದಲ್ಲಿ ಇವ್ರು ಜುಲೈಯಿಂದ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಇಲ್ಲ, ಅದು ನಿಜಕ್ಕೂ ಅದರ ಆತುರಾತುರವಾಗಿ ತಗೊಂಡಿರ್ತಕ್ಕಂತ ನಿರ್ಧಾರ ಅಂತ ಅನ್ಸುತ್ತೆ. ಈಗ ಉದಾಹರಣೆಗೆ ನಮ್ಮ ಸಂವಿಧಾನದ ಪರಿಚಯದ 21 ಎಲ್ಲರಿಗೂ ಜೀವಿಸುವ ಹಕ್ಕನ್ನು ಕೊಟ್ಟಿದೆ. ಅಂದ್ರೆ ಪೌಷ್ಟಿಕತೆ, ಆಮೇಲೆ ಯಾವುದೇ ರೋಗ ಮುಕ್ತ ವಾತಾವರಣ, ಈ ತರದೆಲ್ಲ ಜೀವಿಸುವ ಹಕ್ಕಲ್ಲಿ ಇದೆ ಆರ್ಟಿಕಲ್ 21. ಆರ್ಟಿಕಲ್ 21 ಶಿಕ್ಷಣದ ಹಕ್ಕನ್ನು ಕೊಡುತ್ತೆ. ಮೊದಲು ನಿಮಗೆ ಆರೋಗ್ಯ, ಆಮೇಲೆ ಶಿಕ್ಷಣ ಅಂತ ಬರುತ್ತೆ. ಸೊ ಈಗ ಉದಾಹರಣೆಗೆ ಈಗ ನಮ್ಮ ಸರ್ಕಾರ ಶಾಲೆಗಳನ್ನ ಇನ್ನು ತಡವಾಗಿ ತೀರ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳೋದು ಶಿಕ್ಷಣದ ಹಕ್ಕಿಂದ ಮಕ್ಕಳು ವಂಚಿತರಾಗ್ಬಿಡ್ತಾರೆ ಅಂತ. ಆದ್ರೆ ಶಿಕ್ಷಣದ ಹಕ್ಕನ್ನ ಕೊಡಕ್ ಹೋದ್ರೆ ಆರೋಗ್ಯದಿಂದ ವಂಚಿತರಾಗ್ತಾರಲ್ಲ. ಈಗ ಒಂದು ಶಾಲೆಯನ್ನ ಓಪನ್ ಮಾಡ್ಬಿಟ್ರೆ ನೀವು ಅದರಲ್ಲಿ ಒಂದು ಮಗುವಿಗೆ ಸೂನ್ಯ ಕೆಂಪ್ ಬಂದ್ರು ಕೂಡ ಇಡೀ ಪೋಷಕ ವೃಂದನೇ ಬಾಳ್ಕೊಳ್ತಾರೆ. ಆಮೇಲೆ ಇಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಮುಖ್ಯ ಶಿಕ್ಷಕರು ಮತ್ತು SDMC ಸದಸ್ಯರು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರೇನಾದ್ರು ತಗೊಳ್ಳೋ ನಿರ್ಧಾರ ತಿಳಿಯೋಣ ಅಂತ. ಓಕೆ ನಾಗಸಿಂಹ ಅವರೇ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಸರ್ಕಾರ ಈ ನಿರ್ಧಾರವನ್ನ ಯಾವ ರೀತಿಯಾಗಿ ಬದಲಾಯಿಸುತ್ತೆ ಅಂತ ಕಾದ್ ನೋಡೋಣ. ಧನ್ಯವಾದ ಇಷ್ಟೊತ್ತು ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಕ್ಕೆ. ಒಬ್ರು ಕಾಲರ್ ಇದಾರೆ, ಮಾತನಾಡ್ಸೋಣ. ವೀಣಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಮೇಡಮ್. ಸರ್ಕಾರದ ಈ ನಿರ್ಧಾರ ಸರಿ ಅಂತೀರಾ ತಪ್ಪಂತೀರಾ? ಮೇಡಮ್ ಇದು ತುಂಬಾನೇ ರಾಂಗ್ ಡಿಸಿಷನ್ ತಗೋತಿದ್ದಾರೆ ಗೌರ್ಮೆಂಟ್ ಅವರು. ಮಕ್ಕಳ ಲೈಫ್ ಅಲ್ಲಿ ಆಟ ಆಡೋದಿಕ್ಕೆ ಹೆಂಗ್ ಸಾಧ್ಯ ಮೇಡಮ್? ದೊಡ್ಡವ್ರನ್ನೇ ಅವ್ರ ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಮಕ್ಕಳನ್ನ ಹೇಗ್ ಕಂಟ್ರೋಲ್ ಮಾಡ್ತಾರೆ? ಅರ್ಜೆಂಟ್ ಆಗಿ ಸ್ಕೂಲ್ಗಳು ಓಪನ್ ಮಾಡ್ಬಿಟ್ಟು ನಾಳೆ ಮಕ್ಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಗೌರ್ಮೆಂಟ್ ಅವ್ರು ತಗೋತಾರ? ಯಾರು ತಗೊಳ್ಳ ಸಾಧ್ಯನ ಅವ್ರ ಕೈಲಿ. ಮತ್ತೆ ಅಂತದ್ರಲ್ಲಿ ಅದು ಜುಲೈ ಆಗಸ್ಟ್ ಟೈಮ್ ಅಲ್ಲಿ ಮಳೆ ಜಾಸ್ತಿ ಇರುತ್ತೆ, ಅಂತ ಟೈಮ್ ಅಲ್ಲಿ ಇವ್ರು ಸ್ಕೂಲ್ಗಳು ಓಪನ್ ಮಾಡ್ಕೊಂಡ್ಬಿಟ್ಟು ನಾಳೆ ಮಕ್ಕಳಿಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪೇರೆಂಟ್ಸ್ಗೆ ಎಷ್ಟು ಟೆನ್ಷನ್ ಆಗತ್ತೆ? ನಿಜ. ಅದಕ್ಕೆ ಗೌರ್ಮೆಂಟ್ ಆನ್ಸರ್ ಕೊಡುತ್ತ? ಇಲ್ಲ. ಗೌರ್ಮೆಂಟ್ ಅವ್ರ ಕೈಲಿ ಏನಾದ್ರು ಮಾಡಕ್ ಸಾಧ್ಯ? ಅಂತ ಟೈಮ್ ಅಲ್ಲಿ ಇಂಥ ರಾಂಗ್ ಡಿಸಿಷನ್ ಯಾಕೆ? ಓಕೆ ಓಕೆ, ತಪ್ಪಲ್ವಾ ಅದು? ಎಸ್. ಓಕೆ ವೀಣಾ ಅವರೇ, ಧನ್ಯವಾದ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಸೊ ಸರ್ಕಾರದ ಈ ನಿರ್ಧಾರ ಖಡಾಖಂಡಿತವಾಗಿ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಅದರ ರೆಸ್ಪಾನ್ಸಿಬಲ್, ಯಾರು ಆ ಹೊಣೆಯನ್ನ ಹೋರ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಪ್ಯಾರೆಂಟ್ಸ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಎಲ್ಲಾ ಪ್ಯಾರೆಂಟ್ಸ್ಗಳ ಕಥೆಯಾಗಿದೆ. ಓಕೆ, ಮಕ್ಕಳ ತಜ್ಞರಾಗಿರುವಂತಹ ವಿಜಯಲಕ್ಷ್ಮಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ನಮಸ್ಕಾರ ವಿಜಯಲಕ್ಷ್ಮಿ ಅವರೇ. ನಮಸ್ಕಾರ ಅಮ್ಮ. ಓಕೆ, ಸರ್ಕಾರದ ಈ ನಿರ್ಧಾರಕ್ಕೆ ನೀವೇನ್ ಹೇಳ್ತೀರಾ? ನಾನು ಸುತರಾಮ್, ಇದು ಸರಿಯಲ್ಲ. ಯಾವ ಕಾರಣಕ್ಕೂ ತರತುರಿಯಲ್ಲಿ ಶಾಲೆಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಒಬ್ಬ ವೈದ್ಯಳಾಗಿ, ಮಕ್ಕಳ ಹೃದ್ರೋಗ ತಜ್ಞೆಯಾಗಿ ಹೃದಯವಂತಿಕೆಯಿಂದ ಕಳಿಕಳಿಯಿಂದ ಕೇಳ್ಕೊಳ್ತೀನಿ. ಓಕೆ, ಕಾರಣ ಏನು ಅಂದ್ರೆ ಮಕ್ಕಳು ಕೇಳಿ ಕೇಳಿ ಮಕ್ಕಳು, ಹೌದು, ಅವರಲ್ಲಿ ನೀವು ಹಾಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ ಅಂತ ಮನೆಯಲ್ಲಿ ಒಬ್ರು ಇಬ್ರು ಮಕ್ಕಳು ಮಾಡ್ಬೋದು, ಶಾಲೆಯಲ್ಲಿ 1,000-1,500 ಮಕ್ಕಳಿಗೆ ನೀವು ಹೇಳದ್ ಕಷ್ಟ. ನಿಜ. ಹೇಳ್ಬೋದು ಈ ಸಮಯದಲ್ಲಿ ಮಕ್ಕಳಿಗೆ ನಾವು ಕಲ್ಸ್ಕೊಡ್ತೀವಿ, ಮಕ್ಕಳು ಮುಂದೆ ಇದಾಗ್ತಾರೆ ಅಂತ. ಆದ್ರೆ
ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನೋಡಿ ಎಷ್ಟೋ ಶಾಲೆಗಳಲ್ಲಿ ಒಂದೊಂದು ಕೊಠಡಿಯಲ್ಲಿ 40, 50, 60 ಮಕ್ಕಳನ್ನ ಸೇರಿಸ್ತಾರೆ. ಹೌದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಕ್ ಸಾಧ್ಯ ಇದೆನಾ? ಇಲ್ಲ. ಈಗ ಪ್ರೈವೇಟೇ ತಗೊಳ್ಳಿ ಯಾವ್ದೇ ತಗೊಳ್ಳಿ, ಸ್ಪೇಸ್ ಪ್ರಾಬ್ಲಮ್. ಅದು ಬೆಂಗಳೂರಿನ ಸ್ಕೂಲ್ಗಳ ಸ್ಪೇಸ್ ಎಷ್ಟು ಕಡಿಮೆ ಇದೆ ಅಂತ ಪೋಷಕರಿಗೂ ಕೂಡ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಒಂದು ಶಾಲೆ ಶುರು ಆದ್ರೆ ನೀವು ಆ ರಸ್ತೆಯಲ್ಲಿ ಹೋಗಕ್ಕಾಗಲ್ಲ ನಿಮಗೆ. ಹೌದು, ಅಷ್ಟು ಮಕ್ಕಳು ಅಂದ್ರೆ ಅಷ್ಟು ಮಕ್ಕಳು ಜನಸಂದಣಿ ಆಗುತ್ತೆ. ಅಂತದ್ರಲ್ಲಿ ನೀವು ಸೋಷಿಯಲ್ ಡಿಸ್ಟೆನ್ಸ್, ಈಗ ಇವತ್ತೇ ಒಂದು ದಿನಕ್ಕೆ 388 ಕೇಸ್ಗಳು ನಮ್ಮ ರಾಜ್ಯದಲ್ಲಿ ಅಂದ್ರೆ, ಅಂತ ಇದ್ರಲ್ಲಿ ಸ್ಫೋಟ ಆಗ್ತಾ ಇರುವಂತ ಸಮಯದಲ್ಲಿ ನಾವು ಹೋಗಿ ಹೋಗಿ ನಮ್ಮ ಮಕ್ಕಳನ್ನ ಅದ್ರಲ್ಲಿ ಹಾಕೋದು ತಪ್ಪಾಗುತ್ತೆ. ಅಲ್ಲ ಮೇಡಮ್, ಎರಡನೇದು ಎರಡನೇದು ಆ ಮಕ್ಕಳು ಅಲ್ಲಿಂದ ಇನ್ಫೆಕ್ಷನ್ ತಂದು ಮನೆಯಲ್ಲಿರೋ ಅಜ್ಜ ಅಜ್ಜಿಗೆ ಅಂಟಿಸಿದ್ರೆ ಈ ಕಡೆಗೆ ಮುದುಕರು ಸಾಯ್ತಾರೆ, ಮಕ್ಕಳು ಸಾಯ್ತಾರೆ. ಹೌದು, ಆವಾಗ ಹೊಣೆ ಯಾರು? ನಿಜ, ಮನೆಯವರು ಕಣ್ಣೀರ್ ಹಾಕೊಂಡು ಕಣ್ಣೀರ್ ಕಡಲಲ್ಲಿ ಮುಳುಗುವಂತ ಪರಿಸ್ಥಿತಿ ಬರುತ್ತೆ. ಇದು ಎಷ್ಟು ಅನಾಹುತ ಆಗತ್ತೆ ಅಂದ್ರೆ ಮಾನಸಿಕವಾಗಿ ತಂದೆ ತಾಯಿಗೆ ಬಹಳ ಟೆನ್ಷನ್ ಆಗತ್ತೆ. ಇರೋದು ಒಂದು ಎರಡು ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಬಹಳ ಸುಲಭ. ಹೌದು, ಹೇಳಿ. ಆಮೇಲೆ ಅವ್ರು ರಿಕವರ್ ಆಗೋದು ಕೂಡ ಕಡಿಮೆ ಇರುತ್ತೆ. ಅವ್ರಿಗೇನಾದ್ರೂ ತೀವ್ರ ಪ್ರಮಾಣದಲ್ಲಿ ಕೊರೋನಾ ಏನಾದ್ರೂ ಬಂದ್ಬಿಟ್ಟಂದ್ರೆ ರಿಕವರ್ ಆಗುವಂತಹ ಅವಧಿ ಕೂಡ ತುಂಬಾ ದೀರ್ಘವಾಗಿ ಬೇಕಾಗುತ್ತೆ. ಮಕ್ಕಳಿಗೂ ಮುದುಕರಿಗೂ ಒಂದೇ ಅಷ್ಟೇ. ಹೌದು, ನಾವು ಈಗ ನಿಮೋನಿಯಾನೇ ತಗೊಂಡ್ರೆ ನಮ್ಮ ದೇಶದಲ್ಲಿ ವರ್ಷಕ್ಕೆ 40 ಲಕ್ಷ ಮಕ್ಕಳು ನಿಮೋನಿಯಾನಲ್ಲಿ ಸಾಯ್ತಾ ಇದಾರೆ. ಓಕೆ, ಈಗ ಆ ನಿಮೋನಿಯಾದ ಜೊತೆಗೆ ಸಾಯೋದ್ರ ಮೇಲೆ ಮೇಯೋದ್ ಬಿತ್ತು ಅಂತ ಈಗ ಕೊರೋನಾನು ಆಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನಿಜ ಅಲ್ಲ, ನಮ್ಮ ದೇಶದಲ್ಲಿ 500 ಕೇಸ್ ಇದ್ದಾಗ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ರು, ಎಲ್ಲವನ್ನು ಕೂಡ ಲಾಕ್ ಡೌನ್ ಮಾಡಿದ್ರು. ಸೊ ಆದ್ರೆ ಇದೀಗ 2 ಲಕ್ಷಕ್ಕಿಂತ ಜಾಸ್ತಿ ಕೇಸಸ್ಗಳಿದ್ದಂತ ಸಂದರ್ಭದಲ್ಲಿ ಇವರು ಶಾಲೆಗಳನ್ನ ತೆರಿತೀವಿ ಅಂತಂದ್ರೆ ಇದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಅದು ಯಾವ ರೀತಿಯಿಂದ ತೆಗಿತಾ ಇದಾರೆ ಏನಂತ ಕ್ಲಿಯರ್ ಕಟ್ ಆಗಿ ಹೇಳದ ಹೊರತು ಯಾರು ಇದಕ್ಕೆ ಒಪ್ಪಬಾರ್ದು. ಹೌದು, ಯಾಕಂದ್ರೆ ಗೈಡ್ ಲೈನ್ಸ್ ಕರೆಕ್ಟ್ ಆಗಿ ಅದೇನು ಇದ್ ಮಾಡ್ತಾರ ಹೇಗೆ ಅಂತಂದು, ಯಾಕಂದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಎಷ್ಟೋ ಶಾಲೆಗಳಲ್ಲಿ ಟಾಯ್ಲೆಟ್ ಇಲ್ಲ. ಆಮೇಲೆ ನೀವು ನೋಡಿ ಇದು COVID-19 ಸ್ಪ್ರೆಡ್ ಆಗಿರೋದೇ ಏರ್ಪೋರ್ಟ್ ನಲ್ಲಿರೋ ಟಾಯ್ಲೆಟ್ ನಿಂದ ಅಂತಂದ್ಬಿಟ್ಟು ಇವತ್ತು ಸಿಯಾಟಲ್ ಇಂತಹ ನಗರಗಳಲ್ಲಿ ಎಲ್ಲಾ ಪಬ್ಲಿಕ್ ಟಾಯ್ಲೆಟ್ ಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ನೀವು ಶಾಲೆಗೆ ಹೋಗ್ಬಿಟ್ಟು ಟಾಯ್ಲೆಟ್ ಅನ್ನ ಮುಚ್ಚಿಡಕ್ಕಾಗತ್ತಾ ಅಥವಾ ಟಾಯ್ಲೆಟ್ ಇಲ್ಲದೆ ಇರೋ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿ? ಯಾಕಂದ್ರೆ ಈವನ್ ಸ್ಕೂಲ್ಸ್ ಅಲ್ಲೂ ಕೂಡ ಈ ವೈರಸ್ ಸ್ಪ್ರೆಡ್ ಆಗತ್ತೆ. ಓಕೆ ಮೇಡಮ್. ಸೊ ಹಾಗಾಗಿ ಮಕ್ಕಳಲ್ಲಿ ಹೈಜಿನ್, ಸೋಷಿಯಲ್ ಡಿಸ್ಟೆನ್ಸಿಂಗು, ಅದ್ರ ಜೊತೆಗೆ ಮಾಸ್ಕ್ ಹಾಕೊಂಡ್ರು ಕೂಡ ಮಾಸ್ಕ್ ನ ಪದೇ ಪದೇ ಮುಟ್ಟೋದು, ಮಕ್ಕಳು ಮೂಗ್ ಮುಟ್ಕೋಬೇಡ, ಕಣ್ ಮುಟ್ಕೋಬೇಡ, ಬಾಯಿ ಮುಟ್ಕೋಬೇಡ ಅಂತ ಹೇಳೋದ್ ಬಹಳ ಸುಲಭ. ಆದ್ರೆ ಎಷ್ಟು ಮಕ್ಕಳು ಪಾಲಿಸ್ತಾರೆ ಅನ್ನೋದು ದೊಡ್ಡವರೇ ಮಾಡ್ತಾ ಇಲ್ಲ. ಈಗ ದೊಡ್ಡವ್ರಿಗೆ ಬುದ್ಧಿ ಇಲ್ದೆ ಇದ್ದವ್ರಿಗೆ ಮಕ್ಕಳಿಗೆ ಹೇಳುವಂತದ್ ಹೇಗಿರುತ್ತೆ? ಎಸ್ ಮೇಡಮ್, ಅದೇ ಮಕ್ಕಳಿಗೆ ಒಂಥರ ಫ್ರಸ್ಟ್ರೇಷನ್ ತರ ಶುರುವಾಗ್ಬಿಡುತ್ತೆ. ಧನ್ಯವಾದ ವಿಜಯಲಕ್ಷ್ಮಿ ಅವರೇ ನಮ್ಮೊಂದಿಗೆ. ಕಾರ್ ಯಾಕೆಂದ್ರೆ ಸದ್ಯಕ್ಕೆ ಇನ್ನ ಮೆಡಿಸಿನ್ಸ್ ಏನು ಬಂದಿಲ್ಲ, ವ್ಯಾಕ್ಸಿನ್ ಬಂದಿಲ್ಲ. ಮಕ್ಕಳೇ ದೇಶದ ಫ್ಯೂಚರ್. ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ರೆ ಅಲ್ಲಿ ಮಕ್ಕಳು ಫಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಲ್ಲ. ಆಮೇಲೆ ಬಾತ್ರೂಮ್ ಯೂಸ್ ಮಾಡ್ತಾರೆ, ಒಬ್ಬರಿಂದ ಒಬ್ರಿಗೆ ಹರಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸದ್ಯಕ್ಕೆ ಒಂದು ಡಿಸಿಷನ್ಸ್ ಸರಿಯಾಗಿ ತಗೊಳ್ಳೋ ತನಕ ಸ್ಕೂಲ್ ರಿಓಪನ್ ಮಾಡದೇ ಇರೋದೇ ಒಳ್ಳೇದು. ಸದ್ಯ ವ್ಯಾಕ್ಸಿನೇಷನ್ ಬಂದಿಲ್ಲ ಇನ್ನು ಮಕ್ಕಳಿಗೆ. ಸೊ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೂ ಮ್ಯಾನೇಜ್ ಮಾಡೋಕೆ, ಒಂದು ಸ್ವಲ್ಪ ಅವ್ರ ಪಾರ್ಟಿಗೆ ಅವ್ರು ಮಾಡೋಕ್ಕೂ. ಮತ್ತು ಬಾತ್ರೂಮ್ಗಳನ್ನ ಯೂಸ್ ಮಾಡಬೇಡ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಮಕ್ಕಳು ಬಿಹೇವಿಯರ್ ಹೆಂಗಿರುತ್ತೆ ಗೊತ್ತಿಲ್ಲ ನಮ್ಗೆ. ಮಕ್ಕಳಿಗೆ ನಾವು ಎಷ್ಟು ಅಂತ ಹೇಳಿ ಕಳಿಸ್ಬೋದು, ಅವ್ರ ಸ್ಕೂಲಲ್ಲಿ ಎಷ್ಟು ತಿಳಿಸ್ಬೋದು, ಕಷ್ಟ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಪೋಸ್ಟ್ಪೋನ್ ಅಂಟಿಲ್ ಸಮ್ ವ್ಯಾಕ್ಸಿನೇಷನ್ ಸಮಥಿಂಗ್ ಇಸ್ ಫೌಂಡ್ ಫಾರ್ ಚಿಲ್ಡ್ರನ್. ಮತ್ತು ಆನ್ಲೈನ್ ಕ್ಲಾಸಸ್ ಮಾಡಿದ್ರು ಅವ್ರಿಗೆ ಅರ್ಥ ಆಗಲ್ಲ, ಆ್ಯಂಡ್ ಕಂಟಿನ್ಯೂಸ್ ಆಗಿ ಕೂತ್ಕೋಬೇಕು, ಆಟೋಮೆಟಿಕ್ಕಾಗಿ ಸ್ಟ್ರೈನ್ ಆಗೇ ಆಗುತ್ತೆ ಮಕ್ಕಳಿಗೆ. ಕಣ್ಣು ಕಣ್ಣು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಅಟ್ಲೀಸ್ಟ್ ಅಸೈನ್ಮೆಂಟ್ಸ್ ಕೊಟ್ಬಿಟ್ಟು ಬೇರೆ ಥರ ಏನಾದ್ರು ಮಾಡಿದ್ರೆ ಬೆಟರ್. ಪ್ರತಿಯೊಂದು ಮನೆಗಾಗಲಿ ದೇಶಕ್ಕಾಗಲಿ ಮಕ್ಕಳು ಮುಖ್ಯ. ಹಾಗಾಗಿ ಈ ವ್ಯಾಕ್ಸಿನೇಷನ್ ಬಂದಿಲ್ಲದೆ ಇರೋ ಕಾರಣಕ್ಕೆ ಈ ಸ್ಕೂಲನ್ನು ಈಗ ಓಪನ್ ಮಾಡೋದು ಸದ್ಯದಲ್ಲಿ ನಿಲ್ಲಿಸೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಆನ್ಲೈನ್ ಕ್ಲಾಸಸ್ಸು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಮಕ್ಕಳಿಗೆ, ಅದರಿಂದ ಅದು ಪ್ರಾಬ್ಲಮ್ ಆಗೇ ಆಗುತ್ತೆ. ನಿಲ್ಲಿಸೋದೇ ಒಳ್ಳೆಯದು. ಒಂದು ಅಟ್ಲೀಸ್ಟ್ ಒಂದು ಹೈಸ್ಕೂಲ್ ಬೇಕಾದರೆ ಓಪನ್ ಮಾಡಿಕೊಂಡ್ರೆ ನಡೆಯುತ್ತೆ, ಮಿಡಲ್ ಕ್ಲಾಸ್ವರೆಗೂ ಅದು ಸ್ಟಾಪ್ ಮಾಡೋದೇ ಒಳ್ಳೆಯದು. ಮಕ್ಕಳನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಂದರೆ ಅದು ಮುಟ್ತಾರೆ ಬೇಡ ಅನ್ನೋದೇ ಮುಟ್ಟುವಂಥ ಮಕ್ಕಳುಗಳು ಸ್ವಭಾವ.
ಹಂಗಾಗಿ ಇದು ಸ್ಟಾಪ್ ಮಾಡೋದ್ರಿಂದ ಅವರು ಒಂದೊಂದು ಮಕ್ಕಳಿಗೆ ಬಂದರೆ ಒಂದೊಂದು ಮನೆಗೆ ದೊಡ್ಡವರಿಗೆ ಬಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಅದರಿಂದ ಇವಾಗ ನಿಲ್ಲಿಸೋದೇ ಒಳ್ಳೇದು. ಈ ವರ್ಷ ಹೆಂಗೆ ಮಾಡಿದಾರೋ ಹಂಗೆ ಮಾಡಲಿ ನೆಕ್ಸ್ಟ್ ವರ್ಷನು. ಅಡ್ಡಿ ಇಲ್ಲ, ಅವರೇನು ಐ ಎ ಎಸ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇಲ್ಲ. ಸೊ ಸ್ಟಾಪ್ ಮಾಡಿ ನೆಕ್ಸ್ಟ್ ಒಂದು ಪಾಸ್ ಮಾಡಿ ಮುಂದಕ್ಕೆ ಹಾಕಲಿ. ಅವ್ರವ್ರ ಮನೇಲಿ ಎಷ್ಟಾಗುತ್ತೋ ಅಷ್ಟು ಅವರು ಹೇಳ್ಕೊಡ್ಲಿ ಅವ್ರವ್ರ ತಂದೆ ತಾಯಿಗಳು. ಸೊ ನನ್ನ ಪ್ರಕಾರನೂ ಮಕ್ಕಳಿಗೀಗ ಬೇಡ, ಅವಶ್ಯಕತೆ ಇಲ್ಲ. ಯಾಕಂದರೆ ಅವರೇನು ತುಂಬ ಹೈಯರ್ ಸ್ಟಡೀಸ್ ಏನು ಮಾಡ್ತಾ ಇಲ್ಲ. ಆಫ್ಟರ್ ಸೆವೆಂತ್ ಅಥವಾ ಏಯ್ತಿಂದ ಶುರು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಚಿಕ್ಕ ಮಕ್ಕಳಿಗೆ ಏನು ಅರ್ಥ ಆಗಲ್ಲ. ಈಗ ನನ್ನ ಮಗನೇ ಅವ್ರು ಫಸ್ಟ್ ಸ್ಟ್ಯಾಂಡರ್ಡು, ಮುಟ್ಬೇಡ ಅಂದರೆ ಅವ್ರು ಡೆಫಿನೆಟಾಗಿ ಅದು ಮುಟ್ಟೆ ಮುಟ್ತಾರೆ. ಸೊ ಅದರಿಂದ ಸ್ಕೂಲ್ ಇಲ್ಲದೆ ಇರೋದೇ ಒಳ್ಳೆಯದು. ಆನ್ಲೈನ್ ಕ್ಲಾಸಸ್ ಏನಾಗುತ್ತೆ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕೆಲವ್ರ ಮೇಲೆ ತುಂಬ ಪೂರು, ಈವನ್ ಅವ್ರ ಸ್ಮಾರ್ಟ್ ಫೋನ್ಸು ಇಲ್ಲ. ಸೊ ತೊಂದರೆ ಆಗುತ್ತೆ, ಅದು ಅವಶ್ಯಕತೆ ಇಲ್ಲ ಅಂತ. ಇವಾಗ ಆನ್ಲೈನ್ ಕ್ಲಾಸೆಲ್ಲ ಮಾಡ್ತಾ ಇದ್ದಾರಲ್ಲ, ಅದು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ನನ್ನ ಮಗ ಇವಾಗ ಆನ್ಲೈನ್ ಕ್ಲಾಸಲ್ಲೇ ಇರೋದು, ಏನು ಕೂತ್ಕೊಳ್ಳಲ್ಲ, ಸರಿಯಾಗಿ ಕೇಳಲ್ಲ, ಮಾಡಲ್ಲ. ಕ್ಲಾಸಲ್ಲಿ ಎಷ್ಟು ಚೆನ್ನಾಗಿ ಮಕ್ಕಳು ಪಾಠ ಕೇಳೋದು 25 ಜನಕ್ಕೆ, ಈಗ 50 ಜನ ಇದ್ದಾರೆ ಆನ್ಲೈನಲ್ಲಿ. ಅವು ಮಕ್ಕಳು ಸರಿಯಾಗಿ ಪಾಠ ಕೇಳೋಕ್ಕಾಗಲ್ಲ. ಏ ಇದು ಮಾಡಬೇಡ, ಅದು ಮುಟ್ಟು ಕ್ಲಾಸ್ ಅವ್ರಿಗೆ ಒಂಥರ ಇದೇ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಅದರಿಂದ ಸ್ಕೂಲು ಇವಾಗ ಸದ್ಯಕ್ಕೆ ಬೇಡ. ಹೈಸ್ಕೂಲ್ ಮಕ್ಕಳಿಗೆ ಮಾಡಿದ್ರೆ ಓಕೆ, ಚಿಕ್ಕ ಮಕ್ಕಳಿಗೆಲ್ಲ ಬೇಡ ಅಂತ ನನ್ನ ಒಪಿನಿಯನ್. ಮಕ್ಕಳು ಶಾಲೆಗೆ ಹೋದರೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಈಗ ಅದು ಮೊದಲೇದಾಗಿ ಏನಂತಂದರೆ, ಅಲ್ಲಿ ಈಗ ಶಾಲೆಗೆ ಹೋದರೆ ಆಗಲಿ, ನಮ್ಮ ಮಕ್ಕಳು ಕೂಡ ಕಾಲೇಜಿಗೆ ಹೋಗ್ತೀರ ಅಂತ ಹೇಳ್ತಾರೆ. ಹೋದರೆ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಸರಿಗೆ ಇರುತ್ತಾ ಇಲ್ಲ ಅಂತ ಅನ್ನುವಂಥದ್ದು. ಅಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಚಿಂತೆ ಇರ್ತದೆ ಅಂದರೆ, ಅವರಲ್ಲಿ ಸುರಕ್ಷಿತವಾಗಿದ್ದಾರ ಇಲ್ಲ, ಅವ್ರು ಮತ್ತೆ ಎಲ್ಲಿ ಮತ್ತೆ ವಾಪಸ್ ಬರ್ತಾರ ಇಲ್ಲ ಅಂತ ಅನ್ನುವಂಥದ್ದು. ಸೊ ನಮ್ಮ ಮಕ್ಕಳು ನಮ್ಮ ಕಡೆ ಇದ್ದಾಗ ನಮಗೆ ಒಂದು ಸುರಕ್ಷತೆ ಇರ್ತದೆ, ನಮಗೆ ಒಂದು ಭರವಸೆ ಇರ್ತದೆ, ಇಲ್ಲಪ್ಪ ನಮ್ಮ ಜೊತೆಗಿದ್ದಾರೆ, ಕಾನ್ಫಿಡೆಂಟ್ ಆಗಿ ನಾವು ಇರ್ಬೋದು. ಅದು ಎಲ್ಲಿವರೆಗೂ ಅಲ್ಲಿ ವ್ಯವಸ್ಥೆ ಸರಿಗೆ ಆಗೋದಿಲ್ವೋ, ಎಲ್ಲಿವರೆಗೂ ಎಲ್ಲ ಫೆಸಿಲಿಟೀಸ್ ಎಲ್ಲ ಸರಿಗೆ ಆಗೋದಿಲ್ವೋ, ಅಲ್ಲಿವರೆಗೂ ನಮ್ಮ ಮಕ್ಕಳು ಕಳಿಸ್ಲಿಕ್ಕೆ ನಮಗೆ ಒಂದು ಧೈರ್ಯ ಇಲ್ಲ. ಸೊ ಮೈಸೂರಿನಿಂದ ನಮ್ಮ ಜೊತೆಗೆ ಪ್ರೇಮಾ ಅಂತ ಹೇಳಿ ಕರೆ ಮಾಡಿದರೆ. ಮೇಡಮ್ ನಮಸ್ಕಾರ. ಹಲೋ ಹಲೋ ಮೇಡಮ್ ನಮಸ್ಕಾರ. ಸರ್ ನಮಸ್ತೆ ಸರ್, ನನ್ನ ಹೆಸರು ಪ್ರೇಮಾ ಅಂತ ಹೇಳಿ. ಗೊತ್ತಾಯ್ತು, ಹೇಳಿ ಮೇಡಮ್, ಏನ್ ನಿಮ್ಮ ಅನಿಸಿಕೆ ಏನ್ ಹೇಳಿ ಸರ್. ಏನಂದ್ರೆ ಇವಾಗ ಆಲ್ರೆಡಿ ನಮ್ಮ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಳೆ, ಈಗ ಹೋಗ್ಬೇಕು. ಬಟ್ ನಮ್ಗೆ ಇಷ್ಟು ಬೇಗ ಶಾಲೆ ಓಪನ್ ಆಗಿರೋದು ತುಂಬಾನೇ ಮನಸ್ಸಿಗೆ ಬೇಜಾರಾಗಿದೆ ಸರ್. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅದೆಲ್ಲ ಕಲ್ಸಕ್ ಆಗಲ್ಲ ಶಾಲೆಯಲ್ಲಿ. ಯಾಕಂದ್ರೆ ಒಬ್ರು ಇಬ್ರು ಮಕ್ಳಿರಲ್ಲ ಮನೇಲಿ, ಒಬ್ರು ನೋಡ್ಕೊಳಕ್ಕೆ ನಾವ್ ಎಷ್ಟ್ ಕಷ್ಟ ಪಡ್ತಿರ್ತೀವಿ. ಸೊ ಅಂತದ್ರಲ್ಲಿ ಶಾಲೆಯಲ್ಲಿ ಒಬ್ಬ ತರಗತಿಗೆ ಒಂದೇ ಟೀಚರ್ ಇರೋದ್ರಿಂದ ಅವ್ರಿಗೂ ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಸರ್ಕಾರ ಇನ್ನೂ ಒಂದಷ್ಟು ದಿನ ಶಾಲೆನ ಮುಂದೂಡಿ ಕೊರೋನಾ ಎಲ್ಲ ಸ್ವಲ್ಪ ಸ್ಟಾಪ್ ಆದ್ಮೇಲೆ ಶಾಲೆ ಓಪನ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಸರ್. ಯಾವುದನ್ನ ಬೇಡ ಅಂತ ಹೇಳ್ತೀವೋ ಅದನ್ನೇ ಮಕ್ಕಳು ಜಾಸ್ತಿ ಮಾಡೋದು, ಅದೇ ದೊಡ್ಡ ಆತಂಕ ಸರ್. ಇವಾಗ ಪದೇ ಪದೇ ಸ್ಯಾನಿಟೈಸ್ ಮಾಡ್ಕೊಂತ ಇರ್ತಾರೆ, ಆದ್ರೆ ಅದನ್ನ ಅವರು ಬಾಯಿಗೆ ಇಟ್ಕೊಂಡಾಗ ಅದರಿಂದ ಮುಂದೆ ತೊಂದರೆ ಆಗೋದು. ಈಗ ಅವ್ರಿಗೆ ಹೇಳಕ್ಕಾಗಲ್ಲ, ನಾವು ಮನೇಲೇನೆ ಎಷ್ಟು ಹೇಳಿದ್ರು ಬಾಯಿ ಕಳ್ಬೇಡ, ಕಣ್ಣಿಗೆ ಇಟ್ಕೋಬೇಡ ಅಂದ್ರೆ ಕೇಳೋದಿಲ್ಲ ಮಕ್ಕಳುಗಳು. ಅಂತದ್ರಲ್ಲಿ 20 ಜನ ಮಕ್ಕಳೂ ಅವರು ಟೀಚರ್ಸ್ ಯಾವಾಗ್ಲೂ ಗಮನ ಇಟ್ಟು ನೋಡ್ಕೊಳಕ್ ಆಗುತ್ತೆ ಸರ್. ಸೊ ಹಾಗಾಗಿ ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇನ್ನು ಭವ್ಯ ಅಂತ ಹೇಳಿ ಮಂಡ್ಯದಿಂದ ಕರೆ ಮಾಡಿದರೆ. ನಮಸ್ಕಾರ ಭವ್ಯ ಅವರೇ. ನಮಸ್ತೆ ಸರ್. ಹೇಳಿ ಮೇಡಮ್, ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ? ಒಂದ್ ನಿಮಿಷ ಇಲ್ಲ ಇಲ್ಲ ಕೊಡ್ತೀನಿ ಸರ್, ನಮ್ಮ ಮನೆಯವ್ರು ಮಾತಾಡ್ತಾರೆ. ಕೊಡಿ ಕೊಡಿ. ಹಲೋ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ಈಗ ಮಕ್ಕಳನ್ನ ಶಾಲೆ ಕಳಿಸಿದ್ವಿ. ನಿಮ್ಮ ಹೆಸರು ಹೇಳಿ ಸರ್. ಸರ್ ಗುರ್ಲಿಂಗಪ್ಪ ಅನ್ಬಿಟ್ಟು ಮಂಡ್ಯದಿಂದ. ಓಕೆ ಗುರ್ಲಿಂಗಪ್ಪ ಅವರು. ಓಕೆ ಹೇಳಿ ಸರ್. ಮಕ್ಕಳನ್ನ ಶಾಲೆ ಕಳ್ಸೋದು ಅಷ್ಟೊಂದು ಒಳ್ಳೇದ ಕೆಲಸ ಅಲ್ಲ ಸರ್. ಈಗ ಸರ್ಕಾರ ಇದನ್ನ ತಗೊಂಡು ಇನ್ನೂ ಬೇಕಾದ್ರೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಮುಂದೆ ಹಾಕೋದೇ ಒಳ್ಳೇದು. ಈಗೇನ್ ಸರ್ ದಿನಕ್ಕೆ ದಿನಕ್ಕೆ ಜಾಸ್ತಿನೇ ಆಯ್ತದೆ ಕೊರೋನಾ ಸಂಖ್ಯೆ ಎಲ್ಲ, 100 ತಗೊಳ್ಳಿ 300 ತಗೊಳ್ಳಿ ಈಗ ಗೊತ್ತಾ ಇದೆ. ಅಲ್ವಾ ಸರ್, ಯಾಕೆ ಸರ್ಕಾರ ಈ ನಿರ್ಧಾರ ತಗೊಂಡಿದೆ ಅನ್ಸುತ್ತೆ ನಿಮ್ಗೆ? ಅವ್ರಿಗೆ ಏನ್ ಒತ್ತಡ ಇದೆ ಅಂತ ಗೊತ್ತಿಲ್ಲ ಸರ್ ನಮ್ಗೆ. ಅಲ್ವಾ ಸರ್. ಓಕೆ ಧನ್ಯವಾದಗಳು, ಧನ್ಯವಾದಗಳು ಸರ್. ರಾಮಣ್ಣ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮಣ್ಣ ಅವರೇ. ನಮಸ್ತೆ ಸರ್. ನಮಸ್ಕಾರ ಹೇಳ್ರಿ ಸರ್, ನೀವ್ ಏನ್ ಅನ್ಸುತ್ತೆ ಈಗ ಸರ್ ಈ ಸ್ಕೂಲ್ ಪ್ರಾಬ್ಲಮ್ ಅಂದ್ರೆ? ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇನ್ನ 2 ತಿಂಗಳು ಆದ್ಮೇಲೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇನ್ನ 2 ತಿಂಗಳು ಆದ್ಮೇಲೆ ಹುಡುಗರೆಲ್ಲ ಕೋಲಿ ಬಿದ್ದೋಗ್ತಾರೆ, ನಾವು ಒಂಟೆ ಗೊದ್ದ ಹಿಡಿಯಕ್ ಹೋಗ್ತಾ ಇದ್ದೆ ಅಂತ. ಈ ಒಂಟೆ ಗೊದ್ದ ಹಿಡಿಯೋದು ಅದೆಲ್ಲ ಬೇರೆಯವ್ರಿಗೆ, ನಮ್ ಹಿಂದೂಗಳೆಲ್ಲ ಒಂಟೆ ಗೊದ್ದ ಎಲ್ಲ ಹಿಡಿಯೋದು. ಇದನ್ನ ತಾವು ತಿಳ್ಕೊಂಬೇಕು, ಮುಖ್ಯಮಂತ್ರಿ ಆದವರು ಅದನ್ನ ತಿಳ್ಕೊಂಡು ಮಾತಾಡ್ಬೇಕು. ಯಾವ್ದೋ ರೀತಿ ಅಂತ ಹೇಳ್ಬಿಟ್ರೆ ಅದೇನು ಅರ್ಥನೇ ಇಲ್ದಿರ ಮಾತಾಡ್ತಾರಲ್ಲ ಸರ್ ಅವರು. ಓಕೆ ಓಕೆ ರಾಮಣ್ಣ ಅವರೇ, ಧನ್ಯವಾದಗಳು. ಇನ್ನು ಶಿವರಾಜು ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದರೆ. ನಮಸ್ಕಾರ ಶಿವರಾಜು ಅವರೇ. ನಮಸ್ಕಾರ ಸರ್. ಶಾಲೆ ಏನು ಆರಂಭ ಮಾಡ್ಬೇಕಾ ಬೇಡ ಅಂತೀರಾ ಸರ್? ಬೇಡ ಅಂತೀವಿ ಸರ್. ಯಾಕೆ ಸರ್? ನಾನೊಬ್ಬ ಸ್ಕೂಲ್ ಬಸ್ ಡ್ರೈವರು.
ಓಕೆ ಹಾ ಸರ್ಕಾರ ಮಾಡಿದ್ರೆ ಸರಿ ಇಲ್ಲ ಸರ್ ಏಕೆ ಅಂದ್ರೆ ನಾವು ಡ್ರೈವರ್ ಆಗಿ ಏತಾ ನಮಗೂ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ ಕರೋನಾ ಬಗ್ಗೆ ನಮಗೂ ಗೊತ್ತು ನೋಡ್ರೆ ಸಂಬಳ ನೋಡ್ರೆ ಅರ್ಧಕ್ಕರ್ಧನು ಕೊಡಲ್ಲ ಏನು ಕೊಡಲ್ಲ ಸುಮ್ನೆ ಹೋಗೋದು ವೇಸ್ಟ್ ಅದಕ್ಕೆ ನಾವು ಈಗ ಸಂಬಳನು ಕೊಟ್ಟಿಲ್ವಾ ಇಲ್ಲ ಸರ್ ಸಂಬಳನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ ಓಕೆ ಓಕೆ ಧನ್ಯವಾದಗಳು ಸರ್ ಏನು ಪ್ರಭು ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ಪ್ರಭು ಅವರೇ ಹಲೋ ನಮಸ್ಕಾರ ಸರ್ ನಮಸ್ಕಾರ ಪ್ರಭು ಹೇಳಿ ನಿಮ್ಮ ಅನಿಸಿಕೆ ಏನು ಹೇಳಿ ಇದು ಇವಾಗ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳ್ತಾ ಇದಾರೆ ಹಾ ಸರ್ ಅದೇ ಸ್ಕೂಲ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳ್ತಾ ಇದಾರೆ ಬಟ್ ಇವಾಗ ಫೀಸ್ ಹೆಚ್ಚಿಗೆ ಮಾಡಿದ್ದಾರೆ ಅಲ್ಲ ಈಗೇನ್ ಸ್ಕೂಲ್ ಶಾಲೆ ಶುರು ಮಾಡ್ಬೇಕೋ ಬೇಡ ಅಂತೀರಿ ನೀವು ಅದಕ್ಕೆಲ್ಲ ಇದೆ ಸರ್ ಹುಡುಗರನ್ನ ಕಳಿಸ್ ಅಲ್ಲ ಶಾಲೆ ಶುರು ಮಾಡ್ಬೇಕೋ ಬೇಡ ಅಷ್ಟ ಹೇಳ್ರಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬಾರ್ದು ಸರ್ ಇರೋರು ಇವಾಗ ಹುಡುಗರಿಗಿಂತ ಇಂಪಾರ್ಟೆನ್ಸ್ ಏನ್ ಇರೋದಿಲ್ಲ ಸರ್ ಪೇರೆಂಟ್ಸ್ ಗೆ ಕರೆಕ್ಟ್ ಕರೆಕ್ಟ್ ಈಗ ಒಬ್ರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ಕುಮಾರ್ ಅಂತ ಹೇಳಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಅರುಣ್ ಬೆಡಿಗೇರ್ ಅವರೇ ನಮಸ್ಕಾರ ಸರ್ ಹೇಳಿ ಸರ್ ನಿಮ್ಮ ಅನಿಸಿಕೆ ಏನು ಸರ್ ಅಲ್ಲ ಈಗ ಈ ಸ್ಕೂಲ್ ಓಪನ್ ಮಾಡೋದ್ರಿಂದ ಮಕ್ಕಳಿಗೆ ಈಗಲೇ ಮಕ್ಕಳು ನಾವು ಹೊರಗಡೆ ಓಡಾಡ್ತೀವಿ ವಯಸ್ಸಾದವರು ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಬರೋದಕ್ಕೂ ಎದುರ್ಕೋತಾರೆ ಇಂಥ ಟೈಮಲ್ಲಿ ಅದು ಅಲ್ಲದೆ ಈಗ ಈ ಮಹಾರಾಷ್ಟ್ರದಿಂದ ಎಲ್ಲ ಬಂದು ನೀವು ಟಿವಿನಲ್ಲಿ ಅದನ್ನ ತೋರಿಸಿ 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 ತೋರಿಸ್ತಾನೆ ಇದ್ದೀರಾ ಆದ್ರೂ ಅರ್ಥ ಮಾಡ್ಕೋತಿಲ್ಲ ಇದರಲ್ಲಿ ಸ್ಕೂಲ್ ಓಪನ್ ಮಾಡಿದ್ರೆ ಏನು ಸೂಕ್ತವಾಗಿರುತ್ತೆ ಸರ್ ಬೇಡ ಅಂತ ತಮ್ಮ ಅನಿಸಿಕೆ ಖಂಡಿತ ಸರ್ ಮಾಡ್ಲೇ ಸರ್ ಇವಾಗ ಈಗ ಮಾಡ್ಕೊಂಡ್ ಮಾಡ್ಕೊಂಡೆ ಎಲ್ಲಾ ಈಗ ಓಪನ್ ಮಾಡ್ಕೋತಿದೀವಿ ಎಲ್ಲಾ ಬರ್ತಾ ಇದೆ ದಿನಕ್ಕೆ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದು ಕಡಿಮೆ ಆಗ್ತಾ ಇಲ್ಲ ಕಡಿಮೆ ಆಗ್ತಾ ಇದ್ರೆ ನೀವು ಓಪನ್ ಮಾಡ್ಕೊಂಡ್ರೆ ಅರ್ಥ ಇದೆ ಜಾಸ್ತಿ ಆಗೋವಾಗ ಇದನ್ ಮಾಡ್ಕೊಂಡ್ ಮಾಡೋದ್ರಿಂದ ಏನ್ ಅರ್ಥ ಇದೆ ಸರ್ ಇವ್ರಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ ಈ ಸರ್ಕಾರದಲ್ಲಿ ಎಲ್ಲ ಒಬ್ಬ ಮಂತ್ರಿ ನೋಡಿದ್ರೆ ಮೆರವಣಿಗೆ ಮಾಡ್ತಾರೆ ಒಬ್ಬರು ನೋಡಿದ್ರೆ ಈ ತರ ತೀರ್ಮಾನ ತಗೋತಾರೆ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕುಮಾರ್ ಅವರೇ ಧನ್ಯವಾದಗಳು ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ ಸೊ ವೀಣಾ ಅವರು ಇದಾರೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು ಮೇಡಮ್ ನಮಸ್ತೆ ನಮಸ್ಕಾರ ನಮಸ್ತೆ ಹೇಳಿ ಮೇಡಮ್ ಈಗ ಸರ್ಕಾರ ಈ ನಿರ್ಧಾರವನ್ನ ಯಾಕೆ ಇಷ್ಟೊಂದು ಆತುರದಲ್ಲಿ ತೆಗೆದುಕೊಳ್ಳೋಕ್ ಮುಂದಾಗ್ತಾ ಇದೆ ಅಂತ ಇದು ಸರಿ ಅನ್ಸುತ್ತಾ ಮೇಡಮ್ ಇಲ್ಲ ಡೆಫಿನೆಟ್ ಆಗಿಲ್ಲ ಈವನ್ ಪ್ರೈವೇಟ್ ಸ್ಕೂಲ್ಸ್ ಆಗ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಲಿ ಏಡೆಡ್ ಸ್ಕೂಲ್ಸ್ ಆಗ್ಲಿ ಯಾವ ಹಲೋ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಅದ್ ಯಾವ್ದನ್ನು ಯಾವ್ದೇ ತರ ಸ್ಕೂಲ್ಸ್ ಆದ್ರೂ ನಾವು ಆ ತರ ಒಂದು ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದಿಕ್ ಆಗೋದಿಲ್ಲ ಸಾಧ್ಯವಿಲ್ಲ ಮಕ್ಕಳಿಗೆ ನಾವು ಎಷ್ಟೇ ಹೇಳ್ಕೊಟ್ರು ಸಣ್ಣ ಸಣ್ಣ ಮಕ್ಕಳು ಈ ಪ್ರೀ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಬರೋ ಮಕ್ಕಳುಗೆ ತುಂಬಾನೇ ಕಷ್ಟ ಆಗತ್ತೆ ಇವಾಗ ಒಂದು ಸೆವೆಂತ್ ಸ್ಟ್ಯಾಂಡರ್ಡ್ ಇಂದ ಆಚೆಗೆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಇರುತ್ತೆ ಬಟ್ ಲೋಯರ್ ಕ್ಲಾಸ್ ಮಕ್ಕಳಿಗೆ ಡೆಫಿನೆಟ್ ಆಗಿ ಆಗೋದಿಲ್ಲ ಬಟ್ ಹೀಗ್ ಮಾಡಬಹುದಾ ಮೇಡಮ್ ನನ್ಗೊಂದು ಬಂದಿರುವಂತಹ ಸಲಹೆ ಐಡಿಯಾ ಇರಬಹುದು ಇದಕ್ಕೆ ಏನಂತ ನೀವು ಹೇಳಿ ಮೇಡಮ್ ನಂಗೆ ತಜ್ಞರಾಗಿ ಈಗ 8-9-10 ಆಗಸ್ಟ್ ನಿಂದ ಆರಂಭ ಮಾಡಿ ಎರಡು ತಿಂಗಳಾದ್ಮೇಲೆ ಮತ್ತೆ ಸೆಪ್ಟೆಂಬರ್ ನಿಂದ 5-7 ಕ್ಲಾಸ್ಗಳನ್ನ ಆರಂಭ ಮಾಡಿಕೊಂಡು ನವೆಂಬರ್ ಡಿಸೆಂಬರ್ ನಿಂದ ನಿಮಗೆ 1-4 ಕ್ಲಾಸ್ಗಳನ್ನ ಆರಂಭ ಮಾಡ್ಕೊಂಡ್ರೆ 4 ಸಾಕಲ್ವಾ ಪಾಪ 1-4 ಕ್ಲಾಸ್ ಗೊತ್ತಾ ನಾವು ಅಕಾಡೆಮಿಕ್ ಇಯರ್ ನೇನೆ ಚೇಂಜ್ ಮಾಡ್ಕೋಬಹುದು ಡೆಫಿನೆಟ್ ಆಗಿ ಮಾಡ್ಕೊಳ್ಬಹುದು ಆಗಸ್ಟ್ ಇಂದ ಮಾಡ್ಕೊಳ್ಳಿ ಯಾವ ಕಾನೂನು ಯಾವ ಕಾನ್ಸ್ಟಿಟ್ಯೂಷನ್ ನಮ್ಗೆ ಹೇಳಿಲ್ಲ ಜೂನ್ ಇಂದ ಜೂನ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಫಸ್ಟ್ ಮಕ್ಕಳ ಆರೋಗ್ಯ ಮುಖ್ಯ ಇವಾಗ ಮಕ್ಕಳು ಸ್ಕೂಲ್ಗೆ ಬಂದ ತಕ್ಷಣ ಅವ್ರದೊಂದು ರೊಟೀನ್ ಇದೆ 4 ಸ್ಕೂಲ್ ಬಿಡತ್ತಾ 4:30 ಟ್ಯೂಷನ್ ಹೋಗು 5 ಸಂಗೀತದ ಕ್ಲಾಸ್ಗೆ ಹೋಗು ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸ್ಗೆ ಹೋಗು ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಮಕ್ಕಳಿಗೆ ಅನ್ನೋದು ನಮಗ್ ಗೊತ್ತಾಗೋದಿಲ್ಲ ಅಂಡ್ ನಾವ್ ಎಷ್ಟು ಕಡೆ ನಾವ್ ಸ್ಯಾನಿಟೈಸೇಷನ್ ಮಾಡ್ಸಕಾಗತ್ತೆ ಮಕ್ಕಳಿಗೆ ಅಲ್ಲ ಈ ಗ್ಯಾಪ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಮೇಡಮ್ ಡೆಫಿನೆಟ್ ಆಗಿ ಸರ್ ಅಲ್ಲ ಆಗಸ್ಟ್ ಇಂದ ಈಗ 8-9-10 ಕ್ಲಾಸ್ ಶುರು ಮಾಡ್ಕೊಂಡ್ಬಿಟ್ರೆ ಒಂದು ಐಡಿಯಾ ಸಿಗುತ್ತೆ ನಮ್ಗೆ 2 ಅದಾದ ನಂತರ ಮತ್ತೆ 5-7 ಕ್ಲಾಸ್ಗಳನ್ನ ಶುರು ಮಾಡ್ಕೊಂಡ್ರೆ ಇನ್ನೊಂದಿಷ್ಟು ಐಡಿಯಾ ಸಿಗುತ್ತೆ ಅವಾಗ 1-4 ಕ್ಲಾಸಿಗೆ ಹೆವಿ ಆಗಲ್ಲ ನೀವು ನವೆಂಬರ್ ಇಂದ ಶುರು ಮಾಡ್ಕೊಂಡ್ಬಿಟ್ರೆ 4-5 ಆರಾಮಾಗಿ ಸಿಗುತ್ತೆ ಅಂಡ್ ಆಮೇಲೆ ನಾನು ಇನ್ನೊಂದು ನನ್ನ ಸಲಹೆ ಏನು ಅಂದ್ರೆ
ನಾವು ಈ ಎಕ್ಸಾಮ್ಸ್ ಟೆಸ್ಟ್ ಅವೆಲ್ಲಾನು ಈ ಒಂದ್ ಅಕಾಡೆಮಿಕ್ ಇಯರ್ ಬಿಟ್ಬಿಡೋಣ, ಅದರಿಂದ ಟೈಮ್ ವೇಸ್ಟ್ ಆಗ್ಬೋದು. ಒಂದ್ ವಾರ ಒಂದ್ ಟೆಸ್ಟ್ ಮಾಡೋದಿಕ್ಕೆ, ಒಂದ್ ವಾರ ಒಂದ್ ಎಕ್ಸಾಮ್ ಮಾಡೋದಿಕ್ಕೆ ಎಲ್ಲಾನು ಆಗಸ್ಟ್ ಸೆಪ್ಟೆಂಬರ್ ಇಂದ ಶುರು ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಣ. ಯಾವ್ದೇ ತರದ ರಜಾ ಬೇಡ, ಇದು ಬೇಡ, ಏನೂ ಇಲ್ಲ. ಸ್ಯಾಟರ್ಡೇಸ್ ಫುಲ್ ವರ್ಕಿಂಗ್ ಡೇ ಮಾಡ್ಕೊಳ್ಳೋಣ, ಸಂಡೇ ಹಾಲಿಡೇ ಇರುತ್ತೆ. ಆ ತರ ಮಾಡಿಕೊಂಡು ಮಕ್ಕಳಿಗೆ ಒಂದು ಸೇಫ್ಟಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ನಾವು ಎಷ್ಟೇ ನಾವು ಹ್ಯಾಂಡ್ ಸ್ಯಾನಿಟೈಸೇಷನ್ ಹಾಕೋ, ನಿನ್ ಮಾಸ್ಕ್ ಹಾಕೋ ಎಲ್ಲ ಹೇಳಿದ್ರು, ಲಂಚ್ ಬ್ರೇಕ್ ಅಲ್ಲಿ ಬರುವಾಗ, ಮಕ್ಕಳು ಬರುವಾಗ ಆಟೋಲ್ ಬರ್ತಾರೋ ಸ್ಕೂಲ್ ವ್ಯಾನ್ ಅಲ್ಲಿ ಬರ್ತಾರೋ ಅವೆಲ್ಲವೂ ಪ್ರಾಬ್ಲಮ್ ಆಗತ್ತೆ. ಸರ್